My dear students, welcome to online class. So in the last class we have studied the Sargent Florence theory of industrial location. So atmeeya vidyarthigale, kalada taragatiyalli navu Sargent Florence ravara kaigarikegala sthala niveshanada siddhantavannu kuritu charchistaa iddvi. So the Sargent Florence theory of industrial location, there will be analysis on the basis of the two factors. So first one is location factors and another one is coefficient of localization. In these two factors, it is a very important role for the analysis of the Sargent Florence theory of industrial location. So illi Sargent Florence emba angla arthashastrajnaru ತಮ್ಮ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನ ಎರಡು ಅಂಶಗಳ ಮೂಲಕ ವಿಶ್ಲೇಷಣೆ ಮಾಡುತ್ತಾ ಇರತಕ್ಕಂತದ್ದು. ಒಂದು ಸ್ಥಳ ನಿರ್ದೇಶನದ ಅಂಶದ ಮೂಲಕ ಅಲ್ಲಿ ತಮ್ಮ ಒಂದು ಸಿದ್ಧಾಂತವನ್ನ ವಿಶ್ಲೇಷಣೆ ಮಾಡತಕ್ಕಂತದ್ದು. ಇನ್ನೊಂದು ಸ್ಥಳ ನಿರ್ದೇಶನದ ಸ್ಥಳೀಕರಣದ ಗುಣಕ ಕೋಎಫಿಷಿಯಂಟ್ ಆಫ್ ಲೋಕಲೈಸೇಷನ್ ಈ ಎರಡು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ ಆಲ್ರೆಡಿ ದ ಫಸ್ಟ್ ಫ್ಯಾಕ್ಟರ್ಸ್ ಲೊಕೇಶನ್ ಫ್ಯಾಕ್ಟರ್ಸ್ ಈಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದಿ ಯೆಸ್ಟರ್ಡೇ ಆರ್ ಲಾಸ್ಟ್ ಕ್ಲಾಸಸ್. ಸೊ ಇಲ್ಲಿ ಸ್ಥಳ ನಿರ್ದೇಶನದ ಅಂಶದ ಆಧಾರದ ಮೇಲೆ ಯಾವ ರೀತಿ ಸಾರ್ಜೆಂಟ್ ಫ್ಲಾರೆನ್ಸ್ ರವರ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತ ವಿಶ್ಲೇಷಣೆಯಾಗಿದೆ ಎಂಬುದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು. So today's class, let's discuss another one factor, coefficient of localization. So ಇಲ್ಲಿ ಸಾರ್ಜೆಂಟ್ ಫ್ಲಾರೆನ್ಸ್ ರವರು ಈ ಸ್ಥಳೀಕರಣದ ಗುಣಕದ ಅಂಶದ ಆಧಾರದ ಮೇಲೆ ತಮ್ಮ ಈ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡತಕ್ಕಂಥದ್ದು ಅಂಕಿಅಂಶಗಳ ಸಹಾಯದ ಮೂಲಕ ಮತ್ತು ಉದಾಹರಣೆ ಸಹಿತವಾಗಿ ತಮ್ಮ ಸಿದ್ಧಾಂತವನ್ನು ಇಲ್ಲಿ ವಿಶ್ಲೇಷಣೆ ಮಾಡತಕ್ಕಂಥದ್ದು. ಸೊ ದ ಕೋಎಫಿಷಿಯಂಟ್ ಆಫ್ ಲೋಕಲೈಸೇಷನ್ ಸ್ಥಳೀಕರಣದ ಗುಣಕ ಅಂತ ಕರೀತಾ ಇರತಕ್ಕಂಥದ್ದು. ಸೊ ದ ಕೋಎಫಿಷಿಯಂಟ್ ಆಫ್ ಲೋಕಲೈಸೇಷನ್ ಇಂಡಿಕೇಟ್ಸ್ ದ ಟೆಂಡೆನ್ಸಿ ಆಫ್ ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಟು ಕಾನ್ಸಂಟ್ರೇಟ್ ಇನ್ ಆರ್ ಟು ಡಿಸ್ಪ್ರೆಸ್ ಫ್ರಮ್ ಎ ಪರ್ಟಿಕ್ಯುಲರ್ ರೀಜನ್. ಇಲ್ಲಿ ಸ್ಥಳೀಕರಣದ ಗುಣಕದ ಒಂದು ಮೌಲ್ಯದ ಆಧಾರದ ಮೇಲೆ ಕೈಗಾರಿಕೆಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯೇ ಕೇಂದ್ರೀಕೃತವಾಗಬೇಕೆ ಅಥವಾ ವಿಕೇಂದ್ರೀಕರಣವಾಗಬೇಕೆ ಎಂಬುದರ ಒಂದು ನಿರ್ಣಾಯಕ ಅಂಶವನ್ನು ತಿಳಿಸಿಕೊಡ್ತಕ್ಕಂಥದ್ದು ಈ ಸ್ಥಳೀಕರಣದ ಗುಣಕದ ಮೌಲ್ಯವಾಗಿರ್ತಕ್ಕಂಥದ್ದು. ಸೊ ದ ಕೋಎಫಿಷಿಯಂಟ್ ಆಫ್ ಲೋಕಲೈಸೇಷನ್ ಇಂಡಿಕೇಟ್ಸ್ ದಿ ಟೆಂಡೆನ್ಸಿ ಆಫ್ ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಟು ಕಾನ್ಸಂಟ್ರೇಟ್ ಇನ್ ಆರ್ ಟು ಡಿಸ್ಪ್ರೆಸ್ ಫ್ರಾಮ್ ಎ ಪರ್ಟಿಕ್ಯುಲರ್ ರೀಸನ್. It is related to a particular industry rather than to a particular reason. ಇಲ್ಲಿ ಸ್ಥಳೀಕರಣದ ಗುಣಕವು ಪ್ರತಿಯೊಂದು ಉದ್ಯಮಿಯ ಕೇಂದ್ರೀಕರಣದ ಬಗೆಗೆ ತೋರಿಸತಕ್ಕಂಥ ಒಲವಿನ ಒಂದು ಸಂಕೇತವಾಗಿರ್ತಕ್ಕಂಥದ್ದು. ಸೊ ಅದು ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಉದ್ಯಮ ಘಟಕಗಳು ಅದೇ ಉದ್ಯಮಿಯ ಇತರೆ ಘಟಕಗಳಿಗೆ ತೋರಿಸತಕ್ಕಂತಹ ಒಂದು ಅನುಕೂಲಕರವಾಗಿರ್ತಕ್ಕಂತಹ ಇಲ್ಲವೇ ಪ್ರತಿಕೂಲಕರವಾಗಿರ್ತಕ್ಕಂಥ ಒಂದು ಪ್ರವೃತ್ತಿಯಾಗಿರ್ತಕ್ಕಂಥದ್ದು. ಸೊ ಸ್ಥಳೀಕರಣದ ಗುಣಕವು ಯಾವುದೇ ಒಂದು ನಿರ್ದಿಷ್ಟ ಉದ್ಯಮಿಗೆ ಸಂಬಂಧಿಸುತ್ತದೆಯೇ ಹೊರತು ನಿರ್ದಿಷ್ಟ ಪ್ರದೇಶಕ್ಕೆ ಅಲ್ಲ. ಸೊ ಅದು ದೇಶದ ಯಾವುದೇ ಸ್ಥಳದಲ್ಲಿ ಅಥವಾ ಪ್ರದೇಶದಲ್ಲಿ ಉದ್ಯಮಿಯ ಸ್ಥಳೀಕರಣಕ್ಕಾಗಿ ತೋರಿಸತಕ್ಕಂಥ ಒಂದು ಪ್ರವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಥಳೀಕರಣದ ಗುಣಕವಾಗಿರ್ತಕ್ಕಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ ರ್ಯಾದರ್ ದೆನ್ ಟು ಎ ಪರ್ಟಿಕ್ಯುಲರ್ ರೀಸನ್. ಸೊ ಇದು ಕೇವಲ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳು ಯಾವುದೇ ಒಂದು ಉದ್ಯಮ ಸಂಸ್ಥೆಯೇ ಇಲ್ಲಿ ನಿರ್ದಿಷ್ಟ ಉದ್ಯಮಿಗೆ ಸಂಬಂಧಿಸಿರುತ್ತದೆಯೇ ಹೊರತು ನಿರ್ದಿಷ್ಟ ಪ್ರದೇಶಕ್ಕೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಥಳೀಕರಣದ ಗುಣಕದ ಆಧಾರದ ಮೇಲೆ ಎಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತವಾಗಬೇಕು ಎಂಬುದನ್ನ ಸೊ ಅಂಕಿಅಂಶಗಳ ಸಮೇತವಾಗಿ ಸಮೀಕರಣದ ಮೂಲಕ ಸೊ ಸಾರ್ಜೆಂಟ್ ಫ್ಲಾರೆನ್ಸ್ ಅವರು ವಿಶ್ಲೇಷಣೆ ಮಾಡತಕ್ಕಂಥದ್ದು. ಇಟ್ ಈಸ್ ದಿ ಸಮ್ ಆಫ್
plus division of a reasonable percentage of workers in a particular industry from the corresponding reasonable percentage of the workers in all the industries of country. ಈ ಒಂದು ನಿರ್ದಿಷ್ಟ ಉದ್ಯಮೆಯಲ್ಲಿನ ಕಾರ್ಮಿಕರ ಪ್ರಾದೇಶಿಕ ಪ್ರತಿಶತ ಪ್ರಮಾಣವು ದೇಶದ ಎಲ್ಲಾ ಉದ್ಯಮಿಗಳಲ್ಲಿನ ಒಟ್ಟು ಪ್ರಾದೇಶಿಕ ಪ್ರತಿಶತ ಪ್ರಮಾಣದಿಂದ ಎಷ್ಟರ ಮಟ್ಟಿಗೆ ವ್ಯತಿರಿಕ್ತವಾಗಿರುತ್ತದೆ ಎಂಬುದನ್ನ ಸ್ಥಳೀಕರಣದ ಗುಣಕವು ನಮಗೆ ತಿಳಿಯಪಡಿಸತಕ್ಕಂತದ್ದು. ಅಂದ್ರೆ ಇಲ್ಲಿ ಒಂದು ನಿರ್ದಿಷ್ಟ ಉದ್ಯಮಿಯಲ್ಲಿನ ಕಾರ್ಮಿಕರ ಪ್ರಾದೇಶಿಕ ಪ್ರತಿಶತ ಪ್ರಮಾಣ ದೇಶದ ಎಲ್ಲಾ ಉದ್ಯಮಿಗಳಲ್ಲಿನ ಒಟ್ಟು ಪ್ರಾದೇಶಿಕ ಪ್ರತಿಶತ ಪ್ರಮಾಣದಿಂದ ಎಷ್ಟರ ಮಟ್ಟಿಗೆ ವ್ಯತಿರಿಕ್ತವಾಗಿದೆ, ವ್ಯತಿರಿಕ್ತ ಅಂದ್ರೆ ಡಿಫ್ರೆನ್ಸಸ್, ವ್ಯತ್ಯಾಸಾತ್ಮಕವಾಗಿದೆ ಎಂಬುದನ್ನ ತಿಳಿಯಪಡಿಸತಕ್ಕಂಥದ್ದೇ ಈ ಕೋಯಿಫಿಷಿಯಂಟ್ ಆಫ್ ಲೋಕಲೈಸೇಷನ್, ಸ್ಥಳೀಕರಣದ ಗುಣಕವಾಗಿರ್ತಕ್ಕಂಥದ್ದು. ಸೊ ದ ಕೋಯಿಫಿಷಿಯಂಟ್ ಆಫ್ ಲೋಕಲೈಸೇಷನ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟ್ ಆಸ್ ಫಾಲೋಸ್. ಇಲ್ಲಿ ಸ್ಥಳೀಕರಣದ ಗುಣಕವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಸೊ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡಬೇಕು ಗುಣಕದ ಮೌಲ್ಯವನ್ನ ಕಂಡುಹಿಡಿಬೇಕಾದ್ರೆ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡಬೇಕು? ಸೊ ದ ಕೋಯಿಫಿಷಿಯಂಟ್ ಆಫ್ ಲೋಕಲೈಸೇಷನ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟ್ ಆಸ್ ಎ ಫಾಲೋಸ್. ಫಸ್ಟ್ ಒನ್, ದ ಪರ್ಸೆಂಟೇಜ್ ಆಫ್ ಆಲ್ ವರ್ಕರ್ಸ್ ಫೌಂಡ್ ಇನ್ ಈಚ್ ರೀಜನ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಮೊದಲಿಗೆ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರದೇಶವಾರು ಕಾರ್ಯನಿರತವಾಗಿರ್ತಕ್ಕಂಥ ಕಾರ್ಮಿಕರ ಶೇಕಡಾವಾರು ಪ್ರಮಾಣವನ್ನ ಲೆಕ್ಕಾಚಾರ ಮಾಡಬೇಕು, ಅಂದ್ರೆ ಫೈಂಡ್ ಔಟ್ ಮಾಡಬೇಕು. ಸೊ ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದ ಪರ್ಸೆಂಟೇಜ್ ಆಫ್ ಆಲ್ ವರ್ಕರ್ಸ್ ಫೌಂಡ್ ಇನ್ ಈಚ್ ರೀಜನಲ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಸೊ ಇಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಕೂಡ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರ ಶೇಕಡಾವಾರು ಪ್ರಮಾಣವನ್ನ ಕಂಡುಹಿಡಿಯಬೇಕು. ಸೊ ಇವತ್ತು ದೇಶದಲ್ಲಿ ಅನೇಕ ಪ್ರದೇಶವಾರು ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಆ ಅನೇಕ ಪ್ರದೇಶವಾರು ಕಾರ್ಮಿಕರು ಎಷ್ಟೆಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂಡ್ ಸೆಕೆಂಡ್ಲಿ, ದ ಪರ್ಸೆಂಟೇಜ್ ಆಫ್ ದಿ ವರ್ಕರ್ಸ್ ಆಫ್ ದಿ ಇಂಡಸ್ಟ್ರೀಸ್ ಇನ್ ಕ್ವಶನ್ ಇನ್ ಈಚ್ ರೀಜನ್ ಹ್ಯಾಸ್ ಟು ಬಿ ಅಸರ್ಟೈನ್. ಇಲ್ಲಿ ಪ್ರತಿಯೊಂದು ಪ್ರದೇಶಗಳಲ್ಲಿ ಇಲ್ಲಿ ವಿಕೇಂದ್ರೀಕೃತವಾಗಿರ್ತಕ್ಕಂಥ ಕಾರ್ಮಿಕರ ಶೇಕಡಾವಾರು ಪ್ರಮಾಣವನ್ನ ಒಂದು ನಿರ್ದಿಷ್ಟ ಕೈಗಾರಿಕೆಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರ ಶೇಕಡಾವಾರು ಪ್ರಮಾಣದಲ್ಲಿ ಕಳೆಯಬೇಕಾಗ್ತಕ್ಕಂಥದ್ದು. ಅಂಡ್ ಥರ್ಡ್ಲಿ, ದ ಪಾಸಿಟಿವ್ ಡಿವಿಷನ್ ಆರ್ ಪ್ಲಸ್ ಡಿವಿಷನ್ ಆಫ್ ಎ ಬಿ ಫ್ರಮ್ ಹ್ಯಾವ್ ಟು ಬಿ ಆಡೆಡ್ ಅಪ್. ಇಲ್ಲಿ ಸೊ ನಾವು ಶೇಕಡಾವಾರು ಪ್ರಾದೇಶಿಕವಾಗಿ ಶೇಕಡಾವಾರು ಕಾರ್ಮಿಕರ ಪ್ರಮಾಣವನ್ನ ಪ್ರತಿಶತ ಪ್ರಮಾಣವನ್ನ ಕಂಡುಹಿಡಿದ ಬಳಿಕ ಅಲ್ಲಿ ನಾವು ಧನಾತ್ಮಕವಾಗಿರ್ತಕ್ಕಂತಹ ಭಾಗಲಬ್ಧವನ್ನ ಅಲ್ಲಿ ಲೆಕ್ಕಾಚಾರಕ್ಕೆ ಪರಿಗಣಿಸಿಕೊಳ್ಬೇಕು. ಸೊ ದ ಪಾಸಿಟಿವ್ ಡಿವಿಷನ್ ಆಫ್ ಫ್ರಮ್ ಹ್ಯಾವ್ ಟು ಬಿ ಆಡೆಡ್ ಅಪ್. ಇಲ್ಲಿ ಸೊ ಧನಾತ್ಮಕ ಭಾಗಲಬ್ಧ ಮತ್ತು ಋಣಾತ್ಮಕ ಭಾಗಲಬ್ಧವು ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಋಣಾತ್ಮಕ ಭಾಗಲಬ್ಧವನ್ನ ಕೈಬಿಟ್ಟು ಕೇವಲ ಧನಾತ್ಮಕ ಭಾಗಲಬ್ಧವನ್ನ ನಾವಿಲ್ಲಿ ಕೂಡಿಸ್ಕೋಬೇಕು. ಎಷ್ಟು ಧನಾತ್ಮಕ ಮೌಲ್ಯ ಬಂದಿದೆ ಅದನ್ನ ಆಡ್ ಮಾಡ್ಕೋಬೇಕು ಇಲ್ಲಿ. ಸೊ ನೆಗೆಟಿವ್ ವ್ಯಾಲ್ಯೂ ಅನ್ನ, ನೆಗೆಟಿವ್ ಡಿವಿಷನ್ ಅನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಓನ್ಲಿ ಪಾಸಿಟಿವ್ ಡಿವಿಷನ್ ಅನ್ನ ಆಡ್ ಮಾಡ್ತಕ್ಕಂಥದ್ದು. ಅಂಡ್ ಥರ್ಡ್ಲಿ, ದ ಸಮ್ ಸೋ ಡಿವೈಡೆಡ್ ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 100. ಇಲ್ಲಿ ಬಂದಿರತಕ್ಕಂತಹ ಈ ಪಾಸಿಟಿವ್ ಡಿವಿಷನ್ ಅನ್ನ ಆಡ್ ಮಾಡಿದ ಬಳಿಕ ಅದನ್ನ 100 ನಿಂದ ಡಿವೈಡ್ ಮಾಡಬೇಕು. ಧನಾತ್ಮಕ ಭಾಗಲಬ್ಧವನ್ನ ನಾವು ಕೂಡಿಸಿಕೊಂಡು ಆ ಟೋಟಲ್ ಧನಾತ್ಮಕ ಭಾಗಲಬ್ಧವನ್ನ 100 ಭಾಗಿಸಿದಾಗ ನಮಗೆ ಕೋಯಿಫಿಷಿಯಂಟ್ ಆಫ್ ಲೋಕಲೈಸೇಷನ್ ವ್ಯಾಲ್ಯೂ ದೇರ್ ವಿಲ್ ಬಿ ಅವೈಲೇಬಲ್. ಸೊ ಆಗ ನಮಗೆ ಈ ಸ್ಥಳೀಕರಣದ ಗುಣಕ ಲಭ್ಯವಾಗ್ತಕ್ಕಂಥದ್ದು. ಸೊ ದ ರಿಸಲ್ಟ್ ವಿಲ್ ಬಿ ಕೋಯಿಫಿಷಿಯಂಟ್ ಆಫ್ ಲೋಕಲೈಸೇಷನ್. ಆ ರೀತಿ ನಾವು ಲೆಕ್ಕಾಚಾರ ಮಾಡಿದಾಗ ಸೊ ನಮಗೆ ಈ ಸ್ಥಳೀಕರಣದ ಗುಣಕದ ಮೌಲ್ಯ ಎಷ್ಟು ಎಂಬುದು ನಮಗೆ ಗೊತ್ತಾಗ್ತಕ್ಕಂಥದ್ದು. ಆ ಸ್ಥಳೀಕರಣದ ಗುಣಕದ ಮೌಲ್ಯದ ಆಧಾರದ ಮೇಲೆ ಕೈಗಾರಿಕೆಗಳು ಎಲ್ಲಿ ಕೇಂದ್ರೀಕೃತವಾಗಬೇಕು ಅನ್ನೋದನ್ನ ಆ ಒಂದು ವ್ಯಾಲ್ಯೂ ಡಿಟರ್ಮೈನ್ ಮಾಡ್ತಕ್ಕಂಥದ್ದು, ನಿರ್ಧಾರ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ವೆನ್ ವರ್ಕರ್ಸ್ ಆರ್ ಡಿವೈಡೆಡ್ ಅಪ್ ರೀಸನ್ ಬೈ ರೀಸನ್,
as a percentage of the total in all region, the coefficient is the sum of the plus deviation of the regional percentage of the workers particular industry from the corresponding regional percentage of the workers in all industries. Illi now gunakada ondu mauljavanna kandidibekadre, when workers are divided up region by region as percentage of the total in all regions, in the coefficient is the sum of the plus division of the regional percentage of the workers in a particular industry from the corresponding regional percentage of workers in all the industries. Illi ಒಂದು ನಿರ್ದಿಷ್ಟ ಉದ್ಯಮೆಯಲ್ಲಿ ಕಾರ್ಯನಿರತವಾಗಿರ್ತಕ್ಕಂತಹ ಕಾರ್ಮಿಕರ ಪ್ರತಿಶತ ಪ್ರಮಾಣವನ್ನು ದೇಶದ ಎಲ್ಲಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರ ಪ್ರತಿಶತ ಪ್ರಮಾಣದಿಂದ ಭಾಗಿಸಿದಾಗ ನಮಗೆ ಈ ಸ್ಥಳೀಕರಣದ ಗುಣಕದ ಮೌಲ್ಯ ಲಭ್ಯವಾಗತಕ್ಕಂತದ್ದು. ಸೋ ಅಲ್ಲಿ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅಲ್ಲಿ ಧನಾತ್ಮಕವಾಗಿರ್ತಕ್ಕಂತ ಭಾಗಲಬ್ಧವನ್ನು ಕೂಡಿಸ್ಕೋಬೇಕು. ಧನಾತ್ಮಕ ಭಾಗಲಬ್ಧವನ್ನು ಕೂಡಿಸಿಕೊಂಡಾಗ ಅಲ್ಲಿ ಪ್ರತಿಶತ ಪ್ರಮಾಣದಲ್ಲಿ ನೂರರಿಂದ ಭಾಗಿಸಬೇಕು. ಆ ಧನಾತ್ಮಕ ಭಾಗಲಬ್ಧವನ್ನು ನೂರರಿಂದ ಭಾಗಿಸಿದಾಗ ನಮಗೆ ಈ ಸ್ಥಳೀಕರಣದ ಮೌಲ್ಯ ಏನಾಗುತ್ತೆ, ಲಭ್ಯವಾಗುತ್ತೆ. ಸೊ ದ ಫಾರ್ಮುಲಾ ವಿಲ್ ಬಿ ಈಲ್ಡ್, ಎ ಕೋಎಫಿಷಿಯಂಟ್ ವಿಚ್ ಮೇ ವೇರಿ ಡಿಫ್ರೆನ್ಸ್ ಬಿಟ್ವೀನ್ ಜೀರೋ ಅಂಡ್ ಒನ್. ಇಲ್ಲಿ ಸೊ ನಾವು ಈ ಗುಣಕವು ಶೂನ್ಯದಿಂದ ಒಂದರವರೆಗೆ ವ್ಯತ್ಯಾಸವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ನಿರ್ದಿಷ್ಟ ಉದ್ಯಮೆಯಲ್ಲಿನ ಕಾರ್ಮಿಕರ ಪ್ರಾದೇಶಿಕ ಪ್ರತಿಶತ ಪ್ರಮಾಣವು ದೇಶದ ಎಲ್ಲ ಉದ್ಯಮಿಗಳಲ್ಲಿನ ಒಟ್ಟು ಪ್ರಾದೇಶಿಕ ಪ್ರತಿಶತ ಪ್ರಮಾಣದಿಂದ ಎಷ್ಟರ ಮಟ್ಟಿಗೆ ವ್ಯತ್ಯಾಸವಾಗಿದೆ ಎಂಬುದನ್ನು ತಿಳಿಯಪಡಿಸತಕ್ಕಂಥದ್ದು ಈ ಸ್ಥಳೀಕರಣದ ಗುಣಕದ ಮೌಲ್ಯ. ಸೊ ದ ಫಾರ್ಮುಲಾ ವಿಲ್ ಈಲ್ಡ್ ಎ ಕೋಎಫಿಷಿಯಂಟ್ ವಿಚ್ ಮೇ ವೇರಿಯೇಷನ್ ಬಿಟ್ವೀನ್ ಜೀರೋ ಅಂಡ್ ಒನ್. ಸೊ ಇಲ್ಲಿ ಒಂದು ನಿರ್ದಿಷ್ಟ ಉದ್ಯಮೆಯಲ್ಲಿ ಕಾರ್ಮಿಕರ ಪ್ರಾದೇಶಿಕ ಪ್ರತಿಶತ ಪ್ರಮಾಣ ಮತ್ತು ದೇಶದಲ್ಲಿನ ಉದ್ಯಮಿಗಳಲ್ಲಿನ ಒಟ್ಟು ಪ್ರಾದೇಶಿಕ ಪ್ರತಿ ಪ್ರಮಾಣದಲ್ಲಿ ಯಾವ ರೀತಿ ವ್ಯತ್ಯಾಸವಾಗಿರುತ್ತೆ ಅಂದರೆ ಅದು ಸೊ ಜೀರೋದಿಂದ ಒಂದರವರೆಗೆ, ಈ ಗುಣಕವು ಶೂನ್ಯದಿಂದ ಒಂದರವರೆಗೆ ವ್ಯತ್ಯಾಸವಾಗ್ತಕ್ಕಂಥದ್ದು. ದೇಶದ ಪ್ರತಿಯೊಂದು ಪ್ರದೇಶದಲ್ಲಿ ನಿರ್ದಿಷ್ಟ ಉದ್ಯಮೆಯಲ್ಲಿನ ಕಾರ್ಮಿಕರ ಪ್ರತಿಶತ ಪ್ರಮಾಣವು ಒಂದೇ ಇದ್ದಾಗ ಅಂದರೆ ಸಮವಾಗಿದ್ದಾಗ ಸ್ಥಳೀಕರಣದ ಗುಣಕ ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ. ಆದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಉದ್ಯಮೆಯ ಕಾರ್ಮಿಕರ ಪ್ರತಿಶತ ಪ್ರಮಾಣ ಬೇರೆ ಬೇರೆಯಾಗಿದ್ದಾಗ ಅದು ಒಂದಕ್ಕೆ ಸಮೀಪವಾಗಿರ್ತಕ್ಕಂಥದ್ದು. ಸೊ ಜೀರೋ ಕೋಎಫಿಷಿಯಂಟ್ ಇಂಡಿಕೇಟ್ಸ್ ಕಂಪ್ಲೀಟ್ಲಿ ಡಿಸ್ಪೋಸಲ್ ಆಫ್ ಎ ಇಂಡಸ್ಟ್ರೀಸ್ ಇನ್ ಎ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ವಿಲ್ ಯೂನಿಟಿ ಆರ್ ಒನ್ ಕೋಎಫಿಷಿಯಂಟ್ ಇಂಡಿಕೇಟ್ಸ್ ಎಕ್ಸ್ಟ್ರೀಮ್ ಕಾನ್ಸಂಟ್ರೇಷನ್ ಆಫ್ ಇಂಡಸ್ಟ್ರೀಸ್ ಇನ್ ಒನ್ ರೀಸನ್. ಇಲ್ಲಿ ಗುಣಕದ ಮೌಲ್ಯ ಒಂದು ಆಗಿತ್ತು ಅಂತಂದ್ರೆ ಆಗ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ದೇಶವ್ಯಾಪಿಯಾಗಿ ವಿಕೇಂದ್ರೀಕರಣ ಮಾಡಬೇಕು. ಒಂದು ವೇಳೆ ಗುಣಕದ ಮೌಲ್ಯವು ಒಂದಕ್ಕಿಂತ ಕಡಿಮೆ ಇದ್ದರೆ, ಸೊ ಅಥವಾ ಜೀರೋ ಇದ್ರೆ, ಗುಣಕದ ಮೌಲ್ಯವು ಜೀರೋ ಇದ್ರೆ ಆಗ ನಾವು ಆ ಕೈಗಾರಿಕೆಗಳನ್ನು ಸೊ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯೇ ನಾವು ಕೇಂದ್ರೀಕರಿಸಬೇಕಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದನ್ನು ಒಂದು ಉದಾಹರಣೆಯ ಮೂಲಕ ನೆಕ್ಸ್ಟ್ ತರಗತಿಯಲ್ಲಿ ಚರ್ಚಿಸೋಣ.